ಸಮಸ್ತ ನಾಡಿನ ಜನತೆಗೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಎಂಟುನೂರ ನಲವತ್ತೆಂಟನೇ ಜನ್ಮೋತ್ಸವ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭಾಶಯಗಳನ್ನು ಕೋರುವರು ಗುರಪ್ಪ ಚಿಕ್ಕಬಳ್ಳಾಪುರ ಬೋವಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು ಎನ್ ಎಮ್ಆರ್ ನ್ಯೂಸ್ಗೆ ಸ್ವಾಗತ ಕಾಗದಿ ಗ್ರಾಮ ಪಂಚಾಯಿತಿ ಪಿ ಡಿಒ ಶ್ರೀನಿವಾಸ್ ಸಿ ಬಿ ಬಲೆಗೆ ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿ ಕಾಗದಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿ ಶ್ರೀನಿವಾಸ್ ಎಂಬಾತ ಜಮೀನು ಪಾವತಿ ಖಾತೆ ಮಾಡಿಕೊಡುವ ವಿಚಾರದಲ್ಲಿ ಕರೆಪ್ಪಲ್ಲಿ ಗ್ರಾಮದ ಸತೀಶ್ ಎಂಬುವರಿಂದ ಇಪ್ಪತ್ತು ಸಾವಿರ ರೂಗಳ ಹಣ ಪಡೆಯುತ್ತಿದ್ದಾಗ ಇಂದು ಸಂಜೆ ನಾಲ್ಕು ಗಂಟೆ ಸಮಯದಲ್ಲಿ ಹಣದ ಸಮೇತ ಆರೋಪಿ ಎ ಸಿ ಬಿ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಭ್ರಷ್ಟಾಚಾರ ನಿಗ್ರಹ ದಳದ ಡಿ ವೆಂಕಟೇಶ್ ನಾಯ್ಡು ನೇತೃತ್ವದ ಇನ್ಸ್ಪೆಕ್ಟರ್ ಲಕ್ಷ್ಮೀದೇವಿ ಮತ್ತು ತಂಡ ಈ ದಾಳಿ ನಡೆಸಿತ್ತು ನಗರದ ಹೊರವಲಯದ ಕರಪ್ಪಲ್ಲಿ ಗ್ರಾಮದ ಸತೀಶ್ ಎಂಬಾತ ಕರಪ್ಪಲ್ಲಿ ಗ್ರಾಮದಲ್ಲಿ ವ್ಯವಸಾಯೇತರ ಉದ್ದೇಶಕ್ಕಾಗಿ ಒಂದು ಎಕರೆ ಜಮೀನು ಭೂ ಪರಿವರ್ತನೆ ಆಗಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಸಹ ಆ ನೋಂದಣಿಯಾಗಿದ್ದು ಅವರ ತಂದೆಯ ಮರಣದ ನಂತರ ತಮ್ಮ ತಾಯಿಯ ಹೆಸರಿನಲ್ಲಿ ಪೌತಿ ಖಾತೆ ಮಾಡಿಕೊಳ್ಳಲು ಕೋರಿ ಅರ್ಜಿಯನ್ನು ಕಾಗ್ತಿ ಗ್ರಾಮ ಪಂಚಾಯಿತಿಗೆ ಸಲ್ಲಿಸಿದರು ಆದರೆ ತಾಯಿ ಹೆಸರಿಗೆ ಖಾತೆ ಮಾಡಿಕೊಳ್ಳದೆ ಪಿ ಒ ಸತಾಯಿಸಿದ್ದರು ಇತ್ತೀಚೆಗೆ ತಾಯಿಯೂ ಸಹ ತೀರಿಕೊಂಡಿದ್ದು ಪುನಃ ಅಣ್ಣ ತಮ್ಮಂದರ ಹೆಸರಿನಲ್ಲಿ ಪೌತಿ ಖಾತೆ ಮಾಡಿಕೊಳ್ಳಲು ಕೋರಿ ಮತ್ತೊಂದು ಅರ್ಜಿಯನ್ನು ಸಹ ಸಲ್ಲಿಸಿದ್ದರು ಆಗ ಪಿ ಒ ಶ್ರೀನಿವಾಸರವರು ಪೌತಿ ಖಾತೆಗೆ ಇಪ್ಪತ್ತು ಸಾವಿರ ರು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದರು ಲಂಚದ ಹಣವನ್ನು ನೀಡಿ ಕೆಲಸ ಮಾಡಿಕೊಳ್ಳಲು ಇಷ್ಟವಿಲ್ಲದ ಸತೀಶ್ ಎಸಿಬಿ ಬಲೆಗೆ ದೂರು ನೀಡಿದ್ದರು ಅವರು ನೀಡಿದ ದೂರಿನ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಭ್ರಷ್ಟಾಚಾರ ನಿಗ್ರಹ ದಳದ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಿಸಿಕೊಂಡಿದ್ದರು ಇದರ ದೂರಿನ ಅನ್ವಯ ಇಂದು ಸಂಜೆ ನಡೆಸಿದ ಟ್ರಾಪ್ ಕಾರ್ಯಾಚರಣೆಯಲ್ಲಿ ಪೀಡಿಬ ವಿ ಶ್ರೀನಿವಾಸರವರು ದೂರುದಾರ ಸತೀಶ್ರವರಿಂದ ಇಪ್ಪತ್ತು ಸಾವಿರ ರುಗಳ ಹಣವನ್ನು ಪಡೆಯುತ್ತಿದ್ದಾಗ ಹಣದ ಸಮೇತ ಆತ ಸಿಕ್ಕಿಬಿದ್ದಿದ್ದಾರೆ ಆತನನ್ನು ಬಂಧಿಸಿ ಹಣವನ್ನು ವಶಕ್ಕೆ ಪಡೆದುಕೊಂಡ ಎ ಸಿ ಬಿ ಅಧಿಕಾರಿಗಳು ಆರೋಪಿಯನ್ನು ದಸಗಿರಿ ಮಾಡಿ ತನಿಖೆ ಕೈಗೊಂಡಿದ್ದಾರೆ